ನಿನ್ನೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪ್ರಾರಂಭವಾಗಿದೆ. ಭಾರತ ತಂಡ ಏನೋ ಒಂದು ಒಳ್ಳೆಯ ಮಹತ್ವವನ್ನು ಕಲೆ ಹಾಕಿದ್ರು ಸಹ ಪೂಜಾರ ಅವರ ಮೇಲೆ ಭಾರತದ ಅಭಿಮಾನಿಗಳು ಹಾಗೆಯೇ ಇಡೀ ಪ್ರಪಂಚದಾದ್ಯಂತ ಅಭಿಮಾನಿಗಳು ಪೂಜಾರ ಅವರು ಒಂದು ಒಳ್ಳೆಯ ಇನ್ನಿಂಗ್ಸನ್ನು ಕೊಡ್ತಾರೆ, ಡಿಪೆಂಡೇಬಲ್ ಮ್ಯಾಚನ್ನು ಆಡ್ತಾರೆ ಅಂತ ಹೇಳಿ ನಿರೀಕ್ಷೆ ಇಟ್ಟಿದ್ರು. ಅದೇ ಥರ ಪೂಜಾರ ಅವರು ಕೂಡ 57-54 ಬಾಲ್ಗಳನ್ನು ಡಿಪೆಂಡ್ ಮಾಡಿದರೆ, ಆದರೆ ಇವರು ಗಳಿಸಿದ್ದು 8-8 ರನ್ಗಳನ್ನ ಅಂತ ಹೇಳ್ಬೋದು. ಆದರೆ ಪೂಜಾರ ಅವರು 8 ರನ್ಗಳನ್ನು ಕಲೆ ಹಾಕಿ 54 ಬಾಲ್ಗಳನ್ನು ಆಡಿ ಪೆವಿಲಿಯನ್ ಹಾದಿ ಹಿಡಿದ್ರು ಅಂತ ಹೇಳ್ಬೋದು. ಇವರಿಂದಾನೇ ಭಾರತ ತಂಡದ ಮೊತ್ತ ಕಡಿಮೆ ಆಗಿದ್ದು ಅಂತ ಸಾಕಷ್ಟು ಕ್ರಿಕೆಟ್ ದಿಗ್ಗಜರು ಹೇಳ್ತಾ ಇದ್ದಾರೆ. ಯಾವ ಕ್ರಿಕೆಟ್ ದಿಗ್ಗಜರು ಹೇಳಿದ್ದಾರೆ, ಹಾಗೆಯೇ ಪೂಜಾರ ಅವರು ಏನು ಫಾಲ್ಟ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಒನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಕಾರಣಕ್ಕೂ ಮರಕೊಬೇಡಿ ಸಬ್ಸ್ಕ್ರೈಬ್ ಮಾಡದೆ ತಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಡ ಮಾಡದೆ ವಿಡಿಯೋನ ಶೇರ್ ಮಾಡೋಣ ಬನ್ನಿ. ರೋಹಿತ್ ಶರ್ಮಾ ಅವರು 20ನೇ ಓವರ್ನಲ್ಲಿ ವಿಕೆಟನ್ನು ಒಪ್ಪಿಸಿದರೆ, ಶುಭ್ಮನ್ ಗಿಲ್ ಅವರು 23ನೇ ಓವರ್ನಲ್ಲಿ ವಿಕೆಟನ್ನು ಒಪ್ಪಿಸಿದರು. ಹೀಗಾಗಿ ಭಾರತ ತಂಡದ ಟಾಪ್ ಆರ್ಡರ್ ಕುಸಿತ ಇದ್ದಂಗೆ ಅಲ್ಲಿ ಭಾರತಕ್ಕೆ ಗೋಡೆಯಾಗಿ ಬಂದವರು ಚೇತೇಶ್ವರ್ ಪೂಜಾರ ಅವರು. ಇವರು ಸಖತ್ ಹಾರಾಗಿ ವರ್ಕ್ ಅಂದರೆ ಬ್ಯಾಟಿಂಗನ್ನು ಆಡ್ತಾಯಿದ್ರು, ಸ್ಲೋ ಕಾಮ್ ಆ್ಯಂಡ್ ಕೂಲ್ ಆಗಿ ಆಡ್ತಾಯಿದ್ರು. 30 ಬಾಲ್ಗಳನ್ನು ಆಡಿದ್ರು. ಇವರು ಇವರ ಒಂದು ಅಕೌಂಟನ್ನು ಇನ್ನೂ ಕೂಡ ಓಪನ್ ಮಾಡಿರಲಿಲ್ಲ, ಇವರು ಸೊನ್ನೆಯಲ್ಲೇ ಬ್ಯಾಟಿಂಗ್ ಮಾಡ್ತಾಯಿದ್ರು. ಆದರೆ ಇವರು ಟೋಟಲ್ ಆಗಿ ನಿನ್ನೆ ಅಂದರೆ ನಿನ್ನೆ ಫಸ್ಟ್ ಡೇ ಮ್ಯಾಚ್ನಲ್ಲಿ, ಟೆಸ್ಟ್ ಚಾಂಪಿಯನ್ಶಿಪ್ ಫಸ್ಟ್ ಡೇ ಮ್ಯಾಚ್ನಲ್ಲಿ ಇವರು 54 ಬಾಲ್ಗಳನ್ನು ಆಡಿ ಬರೀ 8 ರನ್ಗಳನ್ನು ಗಳಿಸುವಲ್ಲಿ ಒಂದು ಇದಾಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಇವರು ಎರಡು ಬೌಂಡ್ರಿಗಳನ್ನು ಬಿಟ್ಟು ಬೇರೆ ರನ್ಗಳನ್ನು ಕದಿಯುವುದರಲ್ಲಿ ಇವರು ಯಶಸ್ವಿ ಆಗಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಇವರು ಸಾಕಷ್ಟು ಬಾಲ್ಗಳನ್ನು ಒಂದು ಡಿಪೆಂಡ್ ಮಾಡಿ ಕೇವಲ ಬರೀ 8 ರನ್ಗಳನ್ನು ಕಲೆ ಹಾಕಿ ಪೆವಿಲಿಯನ್ ಹಾದಿ ಹಿಡಿದಿದ್ದಾರೆ. ಟ್ರೆಂಟ್ ಬೋಲ್ಟ್ ಅವರ ಬಾಲ್ಗೆ LBW ಆಗಿ ಪೆವಿಲಿಯನ್ ಹಾದಿ ಹಿಡಿದಿದ್ದಾರೆ. ಹೀಗಾಗಿ ಇವರು ಒಂದು ರೇಂಜ್ಗೆ ಬ್ಯಾಟಿಂಗನ್ನು ಆಡ್ಬೋದಿತ್ತು ಅಂತ ಹೇಳಿ ಸಾಕಷ್ಟು ಕ್ರಿಕೆಟ್ ದಿಗ್ಗಜರು ಮಾತಾಡ್ತಾ ಇದ್ದಾರೆ. ಆದರೆ ನಿಮ್ಮ ಪ್ರಕಾರ ನೀವೇ ಹೇಳಬೇಕಾಗುತ್ತೆ. ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಪೂಜಾರ ಅವರು ನಿನ್ನೆ ಫಸ್ಟ್ ಡೇ ಅಲ್ಲಿ ಡಿಪೆಂಡ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಭಾರತ ತಂಡಕ್ಕೆ, ಅಥವಾ ಇವರು ಒಂದು ರೇಂಜ್ಗೆ ಬ್ಯಾಟಿಂಗನ್ನು ಆಡಬೇಕಾಗಿತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಬರ್ತಿಳಿಸಿ. ಪೂಜಾರ ಅಂದರೆ ಅದು ಭಾರತದ ಗೋಡೆ ಅಂತಲೇ ಹೇಳ್ಬೋದು. ನೀವು ಎಷ್ಟೇ ಗೋಡೆಗೆ ಬಾಲ್ ಹೋಗಿದ್ರು ಅದು ಹೊಳೆ ರಿಫ್ಲೆಕ್ಟ್ ಆಗಿ ನಿಮಗೆ ಬರುತ್ತದೆ. ಹೀಗಾಗಿ ಸಾಕಷ್ಟು ಜನ ಮತ್ತು ಪೂಜಾರ ಭಾರತ ತಂಡದ ಅಭಿಮಾನಿಗಳು ಇನ್ನೊಂದಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಪೂಜಾರ ಅವರು ಆ ಸಮಯದಲ್ಲಿ ಅಷ್ಟೊತ್ತು ನಿಂದಿರಬೇಕಾಗಿತ್ತು, ಅದಾದಮೇಲೆ ಕೊಹ್ಲಿ ಹಾಗೆಯೇ ಅಜಿಂಕ್ಯ ರಹಾನೆ ಅವರು ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಬಿಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಪೂಜಾರ ಅವರು 8 ರನ್ಗಳನ್ನು ಕಲೆ ಹಾಕಿದ್ದರ ಬಗ್ಗೆ ಅಭಿಪ್ರಾಯನ ತಿಳಿಸಿ, ಹಾಗೆಯೇ 54 ಬಾಲ್ಗಳನ್ನು ಫೇಸ್ ಮಾಡಿದ್ರ ಬಗ್ಗೆನೂ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬರ್ತಿಸಿ. ವಿಡಿಯೋ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರ್ತಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಕಾರಣಕ್ಕೂ ಮರಕೊಬೇಡಿ. ಕಂಟ್ರೋ ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.